ಪ್ರಿಯ ವೀಕ್ಷಕರೇ, ಈತ ತನ್ನ ಬಳಿ ಹಲ್ಲು ನೋವೆಂದು ಬಂದ ಯುವತಿಗೆ ಚಿಕಿತ್ಸೆ ನೀಡಿ ಆಕೆಗೆ ನೆರವಾಗಬೇಕಾದವನು ಆಕೆ ಮೇಲೆ ಮಾಡಬಾರದ್ದನ್ನ ಮಾಡಿ ಇದೀಗ ಕಂಬಿ ಹಿಂದೆ ಸೇರಿದ್ದಾನೆ. ಹಾಗಾದ್ರೆ ಈ ಹಲ್ಲು ವಾಸಿ ಮಾಡೋ ಡಾಕ್ಟ್ರು ಮಾಡಿದ್ದು ಎಂತ ಹಲ್ಲು ಕಟ್ ಕೆಲಸ ಅಂತೀರಾ? ಅದನ್ನೇ ನಿಮಗೆ ಮುಂದೆ ಹೇಳ್ತಾ ಹೋಗ್ತೇನೆ, ನೋಡೋಣ ಬನ್ನಿ. ನಿಜ ಸ್ನೇಹಿತರೆ, ಈತನನ್ನ ಸಾಮಾನ್ಯವಾಗಿ ತುಮಕೂರಿನ ಬಹುತೇಕ ಜನ ಎಲ್ಲೋ ಒಂದಲ್ಲ ಒಂದ್ ಕಡೆ ನೋಡೇ ಇರ್ತೀರಾ ಅನ್ಸುತ್ತೆ. ತನ್ನ ಬೋಳು ತಲೆ ಬಿಟ್ಕೊಂಡು ಒಂದು ಪ್ಯಾಲಿನಗೆ ಬೀರ್ದ ಅಂದ್ರೆ ಎದುರುಗಡೆ ಇರೋರು ಫುಲ್ ಫಿದಾ ಆಗಬೇಕು ಅಂತ ಆಸಾಮಿ ಇವನು. ಇವನು ಮಾತು ಎದುರುಗಡೆ ಇದ್ದವರು ಪುಂಗಿ ಓದಿದ್ರೆ ನಾಗರ ಹಾವು ಹಾವಾಡ್ಗನಿಗೆ ಹೇಗೆ ಸರೆಂಡರ್ ಆಗಿ ಪುಂಗಿಗೆ ನರ್ತನ ಮಾಡುತ್ತೋ ಅಂತ ಮರ್ಮಗೇಡಿ ಮಾತು ಈತನದ್ದಾಗಿತ್ತು. ಇದಿಷ್ಟೇ ಅಲ್ಲ ರೀ, ಈ ಆಸಾಮಿ ಯಾರ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಹೇಳಿ ನೋಡೋಣ. ಪ್ರಸಿದ್ಧ ಧಾರ್ಮಿಕ ಮಠದ ಶ್ರೀಗಳು, ರಾಜಕಾರಣಿಗಳು ಸೇರಿದಂತೆ ದೊಡ್ಡ ದೊಡ್ಡವರ ಜೊತೆನೆ ಈತನ ಒಡನಾಟ. ಸಾಲದಕ್ಕೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಯೂತ್ ಅವಾರ್ಡಿ ಬೇರೆ, ಅದು ರಾಷ್ಟ್ರಪತಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಸಾಧಕರಿಂದಲೇ ಪ್ರಶಸ್ತಿ ಗಿಟ್ಟಿಸಿಕೊಂಡಿರುವ ಭೂಪ. ಇದರ ಜೊತೆಗೆ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡು ತಾನೊಬ್ಬ ಧರ್ಮೋದ್ಧಾರಕ ಸಮಾಜ ಸೇವಕ ಅನ್ನೋ ಸೋಗು ಬೇರೆ. ಅಫ್ಕೋರ್ಸ್, ಈತ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿರಬಹುದು. ತನ್ನ ಹೊಟ್ಟೆ ಬಟ್ಟೆಗೆ ಯಾವುದೇ ಕೊರತೆ ಕೂಡ ಇರಲಿಲ್ಲ. ಜೊತೆಗೆ ಪತ್ನಿ ಮಕ್ಕಳು ಇದ್ದು ಸಕಲ ಸೌಕರ್ಯ ಇರುವ ವೆಲ್ ಸೆಟಲ್ಡ್ ಪರ್ಸನ್ ಈತನೇ. ಇವನ ಹೆಸರೇ ಸಂಜಯ್, ಡಾಕ್ಟರ್ ಸಂಜಯ್. ಮೂಲತಃ ತುಮಕೂರಿನವನೇ ಆದ ಡಾಕ್ಟರ್ ಸಂಜಯ್ ರಾಜಕಾರಣದಲ್ಲಿ ಒಬ್ಬ ಐರನ್ ಲೆಗ್ ಅಂತಾನೆ ಪ್ರಸಿದ್ಧ. ಈ ಹಿಂದೆ JDS ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ. ಆ ಪಕ್ಷದ ಅಭ್ಯರ್ಥಿ 3 ಬಾರಿ ಲಗಾಟೆ ಹೊಡೆದ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ವೇಳೆ BJPಯಿಂದ ಸಿಡಿದೆದ್ದು ಹೊರಬಂದಿದ್ದ ಮಾಜಿ ಸಚಿವ ಸೊಗಡು ಶಿವಣ್ಣ ಬೆನ್ನಿಗೆ ನಿಂತಿದ್ದ ಈ ಸಂಜಯ್. ಆಗ್ಲೂ ಸೊಗಡು ಚುನಾವಣೆಯಲ್ಲಿ ಸೋತು ಸುಣ್ಣವಾದ್ರು. ಹಾಗಾಗಿ ಜನ ಈ ಹಲ್ಲು ಗಿಂಜುವ ಹಲ್ ಡಾಕ್ಟರು ಎಲ್ಲಿರ್ತಾನೋ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಮಾತಾಡ್ಕೊಳ್ತಾ ಇರೋದು ಕೂಡ ಗುಟ್ಟಾಗಿಯೇನು ಉಳಿದಿಲ್ಲ. ಈ ಹಲ್ಲು ಅಂದ್ರೆ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ BDS ಡಾಕ್ಟರ್ನ ಬದುಕಲ್ಲಿ ಸಕಲವು ಸರಿಯಾಗಿ ಇದ್ರೂ ಇವನಿಗೆ ಹಗ್ಗ ಕಡಿಯುವ ಚಾಳಿ ಇತ್ತು ಅನ್ನೋ ರೂಮಾರ್ ಇತ್ತು. ಇದೀಗ ಅದು ಒಂದು ಪ್ರಕರಣದ ಮೂಲಕ ಪ್ರೂವ್ ಆಗಿದೆ. ಹೌದು ಸ್ನೇಹಿತರೆ, ಎಲ್ಲ ಇದ್ದ ಈ 50ರ ಆಸುಪಾಸಿನ ಗಡವ ಡಾಕ್ಟರ್ ಸಂಜಯ್ ಇದೀಗ ಅತ್ಯಾಚಾರದ ಆರೋಪ ಹೊತ್ತು ಜೈಲ್ ಸೇರಿದ್ದಾನೆ. ಅಷ್ಟಕ್ಕೂ ಈ 50ರ ಆಸುಪಾಸಿನ ಕಾಮಪಿಶಾಚಿ ಅತ್ಯಾಚಾರ ಎಸಗಿದ್ದು ಯಾರ ಮೇಲೆ ಅಂತೀರಾ? ಈತನಿಗೆ ಪರಿಚಯವಿದ್ದ ಸ್ನೇಹಿತರ ಮಗಳು 21ರ ಆಸುಪಾಸಿನ ಯುವತಿ ಮೇಲೆ. ಇನ್ನು ಶಿಕ್ಷಣ ಮುಗಿಸದ ಯುವತಿ ಕೆಲ ದಿನಗಳ ಹಿಂದೆ ಈ ಗಡವನ ಕ್ಲಿನಿಕ್ಗೆ ಚಿಕಿತ್ಸೆಗೆಂದು ಹೋದಾಗ ಈ ದುರುಳ ಯುವತಿ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಎಂಬ ಆರೋಪ ಹೊತ್ತು ಇದೀಗ ಕಂಬಿ ಹಿಂದೆ ಸೇರಿದ್ದಾನೆ. ಹಾಗಾದ್ರೆ ಇಷ್ಟು ದಿವಸ ಈ ಬೇಕಾಫ್ ಸಾರ್ವಜನಿಕ ಸೇವೆ ಅದು ಇದು ಮಣ್ಣು ಮುಸಿ ಅನ್ನೋದೆಲ್ಲ ಸುಳ್ಳಾಗೋಯ್ತಾ? ಗೋಮುಖ ವ್ಯಾಘ್ರ ಮುಖ ಹೊತ್ತಿದ್ನ ಈ ಹಲ್ಕಟ್ ಡಾಕ್ಟರ್ ಅನ್ನೋ ಗುಸುಗುಸು ಮಾತು ತುಮಕೂರಿನ ಜನರ ಬಾಯಿಂದ ಹೊರಬರ್ತಾ ಇದ್ದು ಮತ್ತೆ ಕೆಲವರು ಆ ಡಾಕ್ಟರ್ ಒಳ್ಳೆಯವನೇ, ಅವನಿಗೆ ಎಲ್ಲ ಇತ್ತು, ಅದ್ ಯಾಕೆ ಹೀಗೆ ಮಾಡಿದ್ನು ಅಂತ ಕನಿಕರ ಪಡ್ತಾ ಇದ್ದಾರೆ. ಹೌದು, ಜನ ಹೇಳೋದು ನಿಜಾನೇ ಇರಬಹುದು, ಡಾಕ್ಟರ್ ಸಂಜಯ್ ಒಳ್ಳೆಯವನೇ, ಆದ್ರೆ ಆತನ ಮಾತು ಕೇಳದ ಅವನ ಸಣ್ಣ ತಮ್ಮ ಒಳ್ಳೆಯವನಾಗಿರ್ಲಿಕ್ಕಿಲ್ಲ, ಅವನೇ ಇವನಿಂದ ಈ ಪ್ರಮಾದ ಮಾಡಿಸಿದ್ದಾನೆ. ಅದಕ್ಕೆ ತಕ್ಕ ಶಾಸ್ತಿಯನ್ನ ಅನುಭವಿಸ್ತಾನೆ ಡಾಕ್ಟರ್ ಸಂಜಯ್. ಇಷ್ಟು ವರ್ಷ ತಾನು ಮಾಡಿದ ಅಷ್ಟು ಒಳ್ಳೆಯ ಕೆಲಸ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗಾಯ್ತಲ್ಲೋ ಡಾಕ್ಟರ್ ಸಂಜಯ, ಈ ವಯಸ್ಸಲ್ಲಿ ನಿಂಗಿದೆಲ್ಲ ಬೇಕಿತ್ತೇನೋ?